ನಮಸ್ಕಾರ. ಉದಯವಿಂಸ್ ಕರ್ನಾಟಕಕ್ಕೆ ಸ್ವಾಗತ. ಸಚಿವ ಜೆ ಸಿ ಮಾಧುಸ್ವಾಮಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು, ಈ ಬಗ್ಗೆ ಕ್ಷಮೆಯಾಚಿಸಬೇಕೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಆಗ್ರಹಿಸಿದ್ದಾರೆ. ದೊಡ್ಡಬಳ್ಳಾಪುರದ ಕನಕ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಕನಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಕೆ ಎಂ ಕೃಷ್ಣಮೂರ್ತಿ, ಹುಳಿಯಾರು ಪಟ್ಟಣದ ಪೆಟ್ರೋಲ್ ಬಂಕ್ ವೃತ್ತದಲ್ಲಿ ಕನಕದಾಸರ ನಾಮಫಲಕ ಅಳವಡಿಕೆ ಸಂಬಂಧ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಪೊಲೀಸರು ಶಾಂತಿ ಸಭೆಯಲ್ಲಿ ಕಾಗಿನ ಶ್ರೀಗಳ ವಿರುದ್ದ ರಾಜ್ಯದ ಕಾನೂನು ಮಂತ್ರಿಯಾಗಿರುವ ಮಾಧುಸ್ವಾಮಿ ಅಗೌರವವಾಗಿ ಮಾತನಾಡಿರುವುದು ಖಂಡನೀಯ. ಸಚಿವರಾಗಿ ಎಲ್ಲ ಸಮುದಾಯದವರನ್ನು ಒಂದಾಗಿ ಕೊಂಡೊಯ್ಯಬೇಕು ಎಂದು ಹೇಳಿದರು. ತಮ್ಮ ತಪ್ಪನ್ನು ತಿದ್ದಿಕೊಂಡು ಶ್ರೀಗಳಿಗೆ ಬಹಿರಂಗ ಕ್ಷಮೆಯಾಚಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಘಟನೆ ಕುರಿತು ಮುಖ್ಯಮಂತ್ರಿ ಯಡಿಯೂರಪ್ಪ ಕ್ಷಮೆ ಕೇಳಿದರು. ಸಚಿವರು ಕ್ಷಮೆ ಕೇಳದಿರುವುದು ಅವರ ದರ್ಪವನ್ನು ತೋರುತ್ತದೆ. ಇದು ರಾಜ್ಯದ ಶಾಂತಿ ವಿಚಾರದಲ್ಲಿ ಸಚಿವರಿಗೆ ಗೌರವ ತರುವುದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಕುರುಬ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಮಧ್ಯೆ ಸಚಿವ ಜೆ ಸಿ ಮಾಧುಸ್ವಾಮಿ ಅವರ ವಿವಾದಾತ್ಮಕ ಹೇಳಿಕೆ ಪ್ರಕರಣ ಇದೀಗ ಸುಖಾಂತ್ಯ ಕಂಡಿದೆ. ಸ್ವಾಮಿಗಳ ಬಳಿ ಮಾತನಾಡಿ ಸಚಿವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ತಾವು ಯಾವುದೇ ಸಮಾಜಕ್ಕೆ ಜನಾಂಗಕ್ಕೆ ಈ ರೀತಿಯ ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಕ್ಷಮೆಯಾಚಿಸಿದ್ದಾರೆ. ಅಲ್ಲಿ ಸಚಿವರು ಮತ್ತು ನಮ್ಮ ಸ್ವಾಮೀಜಿಯವರು ಕಾಗಿನೆಲೆ ಮಹಾಸಂಸ್ಥಾನದ ಹೊಸದುರ್ಗ ಶಾಖೆಯ ಈಶ್ವರಾನಂದಪುರಿ ಸ್ವಾಮೀಜಿಯವರು ಅಲ್ಲಿ ಭಾಗವಹಿಸ್ತಾರೆ. ಭಾಗವಹಿಸಿರುವಂತಹ ಸಂದರ್ಭದಲ್ಲಿ ಸ್ವಾಮೀಜಿಯವರು ಮಾತನಾಡಿ ಕನ್ವಿನೆನ್ಸ್ ಮಾಡ್ಲಿಕ್ಕೆ ಹೋದಾಗ ಆ ಸಚಿವರು ಉದ್ದಟತನದಿಂದ ಡೇ ಕುತ್ಕೊಳ್ರಿ, ನೀವ್ಯಾರು ಹೇಳಕ್ಕೆ, ಕಾನೂನು ಸಚಿವ ನಾನು ಇಲ್ಲಿದೆ, ನನಗೆ ಗೊತ್ತಿದೆ, ನೀವೇನು ಹೇಳ್ದಂಗೆ ಕೇಳ್ರಿ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿ ಕೈಯನ್ನು ತೋರಿಸಿ ಸ್ವಾಮೀಜಿಯವರನ್ನ ಅಪಮಾನ ಮಾಡಿರ್ತಕ್ಕಂಥದ್ದು ಬಹಳ ಖಂಡನೀಯ. ಆ ವಿಚಾರಕ್ಕಾಗಿ ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಮತ್ತು ನಮ್ಮ ಮಠದ ಎಲ್ಲ ಸಮಾಜ ಎಲ್ಲ ಸಂಘಟನೆಗಳು ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ಇವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಆ ಒಂದು ಇನ್ಸಿಡೆಂಟ್ ವಿರುದ್ಧವಾಗಿ ಪ್ರತಿಭಟನೆಯನ್ನು ಇನ್ನು ನಾಡಿನಾದ್ಯಂತ ಮಾಡ್ತಾ ಇದ್ದಾವೆ.